ಅದೇ ದ್ವಿತೀಯ ಪಿ ಯು ಸಿಯ ಇತಿಹಾಸ ಹಿಸ್ಟ್ರಿ ಸಬ್ಜೆಕ್ಟ್ ನಿಮಗೆ ನಕ್ಷೆಯಲ್ಲಿ 10 ಮಾರ್ಕ್ಸ್ ಬರುತ್ತೆ ಸ್ನೇಹಿತರೆ. ಮ್ಯಾಪ್ನಲ್ಲಿ 10 ಮಾರ್ಕ್ಸ್ ನೀವು ಸುಲಭವಾಗಿ ಪಡೆದುಕೊಳ್ಳಬಹುದು ಈ ಒಂದು ಪೂರ್ತಿ ಕೊನೆವರೆಗೆ ನೋಡಿ. ನಿಮಗೆ ಡೆಫಿನೆಟ್ಲಿ ಈ ಒಂದು ಕ್ವಶನಲ್ಲಿ ಯಾವ ಸ್ಥಳ ಎಲ್ಲಿ ಬರುತ್ತೆ ಆಯಿತಾ, ಯಾವ ಸ್ಥಳ ನಮಗೆ ಇಂಪಾರ್ಟೆಂಟ್, ಹೇಗೆ ಬರಿಬೇಕು, ಬಹಳಷ್ಟು ವಿದ್ಯಾರ್ಥಿಗಳು ಮಾಡುವ ಮಿಸ್ಟೇಕ್ಸ್ಗಳು ಇವತ್ತು ಈ ಒಂದಿನಲ್ಲಿ ಕ್ಲಿಯರ್ ಆಗುತ್ತೆ. ಈ ಮ್ಯಾಪ್ನಲ್ಲಿ ಏನಿದೆಲ್ಲ ನಿಮಗೆ 10 ಮಾರ್ಕ್ಸ್ ಬರುತ್ತೆ. ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ನಾನು ಆಲ್ರೆಡಿ ಎಮ್ ಸಿ ಕ್ಯೂ ಕ್ವಶನ್ ಕಾಲಾನುಕ್ರಮ ಆಯಿತಾ ಒಂದೇ ವಿಡಿಯೋನಲ್ಲಿ ಹೇಳಿದ್ದೇನೆ. ಆ ಒಂದು ವಿಡಿಯೋ ಲಿಂಕ್ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಮತ್ತು ಅದೇ ರೀತಿ 2 ಮಾರ್ಕ್ಸ್ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ. ಇಲ್ಲಿ ನಿಮಗೆ ಎಮ್ ಸಿ ಕ್ಯೂ ಕ್ವಶನ್ ಕೊಡಿಸಿ ಮತ್ತು ಅದೇ ರೀತಿ ಮ್ಯಾಥ್ ದ ಫಾಲೋಯಿಂಗ್ ಕ್ವಶನ್, ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಥ್ ದ ಫಾಲೋಯಿಂಗ್ ಕ್ವಶನ್, ಒನ್ ವರ್ಡ್ ಕ್ವಶನ್, ಅವೆಲ್ಲ ಕೊಡಿಸಿ. ಇಲ್ಲಿ ನಿಮಗೆ 20 ಮಾರ್ಕ್ಸ್ ಬರುತ್ತೆ, ಪ್ಲಸ್ ನಿಮಗೆ ಕ್ರೊನಾಲಜಿಕಲ್ ಆರ್ಡರ್, ಓಕೆ, ಕಾಲಾನುಕ್ರಮ. ಇಲ್ಲಿ ಟೋಟಲ್ ಎಷ್ಟಾಯಿತು, 24 ಮಾರ್ಕ್ಸ್. ನಿಮಗೆ 2 ಅಂಕದ ಪ್ರಶ್ನೆಯಲ್ಲಿ 16 ಮಾರ್ಕ್ಸ್ ಬರುತ್ತೆ, ಟೋಟಲ್ ಎಷ್ಟಾಯಿತು ಇಲ್ಲಿ 40 ಮಾರ್ಕ್ಸ್ ಬಂತು ಆಯಿತಾ. ಟೋಟಲ್ ಆಗಿ 40 ಮಾರ್ಕ್ಸ್ ಬಂತು. ಪ್ಲಸ್ ನಿಮಗೆ ಈ ಒಂದು ಮ್ಯಾಪ್ ಏನಿದೆಲ್ಲ 10 ಅಂಕದ ಪ್ರಶ್ನೆ ಆಗಿದೆ. ಈ ಒಂದು ಮ್ಯಾಪ್ನಲ್ಲಿ ನೀವು 10 ಅಂಕ ಇವಾಗ ಬರುತ್ತೆ ನಿಮಗೆ. ಇಲ್ಲಿ ಟೋಟಲ್ ಎಷ್ಟಾಯಿತು, 40 + 1 = 10, ಎಷ್ಟು, 50 ಮಾರ್ಕ್ಸ್ ಬಂತು. ಇವಾಗ 5 ಅಂಕದ ಪ್ರಶ್ನೆಗಳು ನಮಗೆ ಯಾವುದು ಇಂಪಾರ್ಟೆಂಟು ಆಯಿತಾ. ಅಲ್ಲಿ ನಿಮಗೆ 4 ಕೊಟ್ಟಿರ್ತಾರೆ, ಆ 4 ಕೂಡ ಇಲ್ಲಿ ಡಿಸ್ಕಷನ್ ಮಾಡ್ತೇನೆ ಯಾವುದು ಬರುತ್ತೆ ಇಂಪಾರ್ಟೆಂಟ್ ನಿಮಗೆ ಅಂತ. ಅಲ್ಲಿ ನೀವು 2 ಬರೆದರೆ ನಿಮಗೆ ಎಷ್ಟು ನೋಡಿ, 50 + 1 = 10 ಎಷ್ಟಾಯಿತು, 60 ಮಾರ್ಕ್ಸ್ ಬಂತು. ಮತ್ತು 10 ಅಂಕದ ಪ್ರಶ್ನೆಯಲ್ಲಿ ನಿಮಗೆ 4 ಕೊಟ್ಟಿರ್ತಾರೆ, ನೀವು ಎಷ್ಟು ಬರಿಬೇಕು, 2 ಬರಿಬೇಕು. ಅಲ್ಲಿ ನಿಮಗೆ 20 ಮಾರ್ಕ್ಸ್ ಬರುತ್ತೆ. ಟೋಟಲ್ ಆಗಿ ನಿಮಗೆ ಎಷ್ಟು, 60 + 1 = 20, ಎಷ್ಟು, 80 ಮಾರ್ಕ್ಸ್ ಏನಿದೆಯಲ್ಲ ನಿಮ್ಮ ಕಣ್ಣು ಮುಂದೆನೆ. ಆ ಸ್ಥಳದ ಬಗ್ಗೆ ಸಬ್ ಟೈಟಲ್ಸ್ ನೀಡ್ತೇನೆ, ಸೊ ನೋಡ್ಕೊಳ್ಳಿ. ಮತ್ತು ಸೇಮ್ ಇರುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ ಟಿಕ್ ಮಾಡೋದು ಆಯಿತಾ. ಜಲಿಯನ ವಾಲಾಬಾಗ್ ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ ಜಲಿಯನ ವಾಲಾಬಾಗ್, ಅಲ್ಲಿ ಟಿಕ್ ಹಾಕೋದು ಏನಿದೆಯಲ್ಲ ಆ ಟಿಕ್ ಹಾಕಿದ್ದು ಅದರ ಬಗ್ಗೆ ಬರೀಬೇಕಾಗಿರುತ್ತೆ. ಕೆಲವೊಂದು ವಿದ್ಯಾರ್ಥಿಗಳು ಭಾಳ ಮಿಸ್ಟೇಕ್ ಏನು ಮಾಡ್ತಾರೆ ಅಂದರೆ ಈ ರೀತಿ ಟಿಕ್ ಹಾಕ್ತಾರೆ ಆಯಿತಾ, ಬಂದುಬಿಡ್ತಾರೆ, ನಿಮಗೆ ಮಾರ್ಕ್ಸ್ ಕೊಡೋದಿಲ್ಲ, ಒಂದೇ ಮಾರ್ಕ್ಸ್ ಕೊಡ್ತಾರೆ ಆಯಿತಾ. ಟಿಕ್ ಹಾಕಿ ಅದರ ಬಗ್ಗೆ ಬರೆದರೆ ನಿಮಗೆ ಔಟ್ ಆಫ್ 10 ಕೊಡ್ತಾರೆ. ಹೆಂಗೆ ಅಂದರೆ, ಇವಾಗ ಅವರು ನಿಮಗೆ ಯಾವ ಸ್ಥಳಗಳು ಕೊಡ್ತಾರೆ ಅದು ನೋಡ್ಕೊಳ್ಳೋಣ. ಮೊದಲು ಯಾವ ಕೊಡ್ತಾರೆ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ, ಈ ಸ್ಥಳಗಳು ಫಿಕ್ಸ್ ನೋಡ್ರಿ, ಯಾವ ಸ್ಥಳಗಳು ಇಲ್ಲಿದೆ ನೋಡಿ ಕೇಳ್ರಿ, ಯಾವ ಸ್ಥಳಗಳು, ಕಂಚಿ ಕೊಡ್ತಾರೆ ಫಿಕ್ಸ್, ಅದೇ ರೀತಿ ದಂಡಿ ಕೊಡ್ತಾರೆ ನೋಡ್ಕೊಳ್ಳಿ, ಎಲ್ಲಿ ಬರುತ್ತೆ ದಂಡಿ, ದಂಡಿ ಇಲ್ಲಿ ಬರುತ್ತೆ, ಕಂಚಿ ಇಲ್ಲಿ ಬರುತ್ತೆ, ಅದೇ ರೀತಿ ದೇವಗಿರಿ ಇಲ್ಲಿ ಬರುತ್ತೆ, ಅದೇ ರೀತಿ ಜಲಿಯನ್ ವಾಲಾಬಾಗ್ ಇಲ್ಲಿ ಬರುತ್ತೆ, ತಕ್ಷಶೀಲ ಇಲ್ಲಿ ಬರುತ್ತೆ, ಹಳೆಬೀಡು ಇಲ್ಲಿ ಬರುತ್ತೆ ಆಯಿತಾ, ಕೋಲ್ಕತ್ತಾ ಇಲ್ಲಿ ಬರುತ್ತೆ, ಪಾಟಲಿಪುತ್ರ ಇಲ್ಲಿ ಬರುತ್ತೆ, ಮೀರತ್ ಇಲ್ಲಿ ಬರುತ್ತೆ, ಬದಾಮಿ ಇಲ್ಲಿ ಬರುತ್ತೆ ಆಯ್ತಲ್ಲ, ಪಾಂಡಿಚೇರಿ ಇಲ್ಲಿ ಬರುತ್ತೆ, ಮುಗೀತು, ಶ್ರೀರಂಗಪಟ್ಟಣ ಇವೆಲ್ಲ ನಿಮಗೆ ಅವರು ಕೊಡ್ತಾರೆ ಸ್ಥಳಗಳು. ಎಲ್ಲೆಲ್ಲಿ ಬರುತ್ತೆ ಅಂತ ನೀವು ಏನಿದೆಯಲ್ಲ ಸ್ಥಳಗಳನ್ನು ಗುರುತು ಮಾಡಬೇಕು. ಇವಾಗ ಗುರುತು ಮಾಡಿದ ಸ್ಥಳದ ಬಗ್ಗೆ ಏನಿದೆಯಲ್ಲ ಒಂದು ಲೈನ್ ಅಥವಾ 2 ಲೈನಲ್ಲಿ ಅಷ್ಟೇ ಬರಬೇಕು. ಇವಾಗ ಇಂಗ್ಲೀಷ್ ಮೀಡಿಯಂ ಇಲ್ಲಿ ವಿದ್ಯಾರ್ಥಿಗಳಿಗೆ ಸಬ್ ಟೈಟಲ್ ತೋರಿಸ್ತೇನೆ ಏನಂತ ಬರಿಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇವಾಗ ಯಾವುದು ದಂಡಿ ಎಲ್ಲಿ ಬರುತ್ತೆ, ಇಲ್ಲಿ ದಂಡಿ ಅಂತ ಬರುತ್ತೆ, ಎಲ್ಲಿ ಇಲ್ಲಿ ಬರುತ್ತೆ ದಂಡಿ, ದಂಡಿ ಅಲ್ಲಿ ಟಿಕ್ ಹಾಕಬೇಕು, ಅದಕ್ಕೆ ಒಂದು ಎ ಅಂತ ಗುರುತು ಕೊಡಿ. ನೀವು ಟಿಕ್ ಹಾಕಿದ್ರಲ್ಲ ಅದಕ್ಕೆ ಒಂದು ರೋಮನ್ ಸಂಖ್ಯೆ ಕೊಡಿ, 1 ಅಂತ ಹಾಕ್ರಿ, ಇಲ್ಲಾಂದರೆ ಎ ಅಂತ ಹಾಕ್ರಿ, ಇಲ್ಲಿ ದಂಡಿ ಅಂತ ಹಾಕಿ. ನಿಮಗೆ ಮ್ಯಾಪ್ ಬಾಜು ಇಟ್ಟು ಸ್ವಲ್ಪ ಜಾಗ ಇರುತ್ತೆ ಅಲ್ಲಿ ಎ ಅಂತ ಹಾಕಿ ದಂಡಿ, ಓಕೆ, ದಂಡಿ ಅಂತ ಬರೀರಿ. ಮತ್ತು ಬಿ ನೀವು ಯಾವುದು ಟಿಕ್ ಹಾಕಿರ್ತೀರ, ಯಾವುದು ಬಿ, ದೇವಗಿರಿ, ಓಕೆ ಬಿ ಅಂತ ಹಾಕ್ರಿ. ನಾನು ಏನು ಎ ಬಿ ಸಿ ಅಂತ ಹೇಳ್ತಾ ಇದ್ದೇನಲ್ಲ ಇದೇ ಹಾಕ್ಬೇಕಂತ ಏನಿಲ್ಲ, 1, 2, 3 ಅದಕ್ಕೆ ಒಂದು ಗುರುತು ಕೊಡಬೇಕು ಅಷ್ಟೇ ಆಯಿತಾ. ಇವಾಗ ಇಲ್ಲಿ ಬಿ ದೇವಗಿರಿ ಅಂತ ಇಲ್ಲಿ ಎಲ್ಲ ಬರೆಯೋದು, 5 ಸ್ಥಳಗಳು ಅಷ್ಟೇ ಬರೀಬೇಕು ಆಯಿತಾ. ಅಲ್ಲಿ 5 ಮಾರ್ಕ್ಸ್ ಬಂತು ನಿಮಗೆ. ಇವಾಗ ನೀವು ಏನು 5 ಸ್ಥಳ ಗುರುತು ಮಾಡಿರಲ್ಲ ಈ ರೀತಿ ನಿಮಗೆ ಅವರೇ ಕೊಡ್ತಾರೆ ಮ್ಯಾಪ್, ಅವರೇ ಕೊಡ್ತಾರೆ ವಾರ್ಷಿಕ ಪರೀಕ್ಷೆಯಲ್ಲಿ, ನೀವು ಮ್ಯಾಪ್ ಹಾಕಬೇಕಂತ ಏನಿಲ್ಲ ಆಯಿತಾ. ಈ ರೀತಿ ಮಾಡಿರಿ. ಕೆಲವೊಂದು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಅದಕ್ಕೆ ಏನು ಚಿಹ್ನೆ ಅಂದರೆ ಮಾರ್ಕ್ ಯಾವುದು ಒಂದು ಗುರುತು ಕೊಡೋದಿಲ್ಲ. ಇಲ್ಲಿ ಏನು ಮಾಡ್ತಾರೆ ಜಲಿಯನ್ ವಾಲಾಬಾಗ್ ಅಂತ ಇಲ್ಲಿ ಟಿಕ್ ಹಾಕ್ತಾರೆ, ಆ ಜಲಿಯನ್ ವಾಲಾಬಾಗ್ ಬಗ್ಗೆ ಇಲ್ಲಿ ಬರೆದು ಬಿಡ್ತಾರೆ. ಸೊ ಆ ರೀತಿ ಮಾಡೋಕೆ ಹೋಗಬೇಡ್ರಿ. ಸೊ ಅದಕ್ಕೆ ಸಂಖ್ಯೆ ಕೊಡಿ. ನಾನು ಹೇಳಿದ್ದೀನಲ್ಲ ಎ ಅಥವಾ ಬಿ ಅಥವಾ ಸಿ ಅಥವಾ 1, 2, 3, 4 ಈ ರೀತಿ ಏನಿದೆಯಲ್ಲ ಅದಕ್ಕೆ ಒಂದು ಗುರುತು ಕೊಡಿ. ಇವಾಗ ನೋಡಿ ನಿಮಗೆ ಇವಾಗ ದಂಡಿ ಎಲ್ಲಿ ಬರುತ್ತೆ, ದಂಡಿ ಇಲ್ಲಿ ಬರುತ್ತೆ, ಓಕೆ, ವೇರ್ ಇಸ್ ದಂಡಿ, ಇಲ್ಲಿದೆ ನೋಡಿ ಆಯಿತಾ. ಈ ಸೈಡ್ ದಂಡಿ ಬರುತ್ತೆ, ಇಲ್ಲಿ ದಂಡಿ ಬಗ್ಗೆ ನೀವು ಅಲ್ಲಿ ಗುರುತು ಮಾಡಿದ ದಂಡಿಯ ಬಗ್ಗೆ ಏನು ಬರಿಬೇಕಂದರೆ ನಿಮ್ಮ ಆನ್ಸರ್ ಸೀಟ್ನಲ್ಲಿ, ಓಕೆ, ಏನು ಬರಿಬೇಕು ಇಲ್ಲಿ ನೋಡಿ. ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಸಬ್ ಟೈಟಲ್ಸ್ ನೀಡುತ್ತೇನೆ, ಇಲ್ಲಿ ನೋಡ್ಕೊಳ್ಳಿ ಏನಂತ ಬರಿಬೇಕು. ಇದೇ ಬರಿಬೇಕಂತ ಏನಿಲ್ಲ, ಅಲ್ಲಿ ದಂಡಿಯಲ್ಲಿ ಏನು ಐತಿಹಾಸಿಕವಾಗಿದೆ ನಿಮಗೆ ಗೊತ್ತಿದ್ದರೆ ಬರೀರಿ, ಇಲ್ಲಿ ಕೊಟ್ಟಿರುವಂತಹದ್ದೇ ಬರಿಬೇಕಂತ ಏನಿಲ್ಲ ಆಯಿತಾ. ಇಲ್ಲಿ ನೋಡಿ, ಇದು ಗುಜರಾತಿನ ಪಶ್ಚಿಮ ತೀರದಲ್ಲಿದೆ, ಮಹಾತ್ಮ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ
ಚಳುವಳಿಯನ್ನು ಇಲ್ಲಿಂದ ಆರಂಭಿಸಿದರು. ಇಷ್ಟೇ ಬರೆದರೆ ನಿಮಗೆ 2 ಮಾರ್ಚ್ ಬಂತು, ಒಂದು ದಂಡಿ ಅಂತ ನೀವು ಎಲ್ಲಿ ಮ್ಯಾಪ್ನಲ್ಲಿ ಗುರುತು ಮಾಡಿದಿರಾ, ಆಯಿತಾ? ಆ ಗುರುತು ಮಾಡಿದ ದಂಡಿ ಎಲ್ಲಿ ಬರುತ್ತೆ ಅಂತ ಇಲ್ಲಿ ಗುರುತು ಮಾಡಿ, ಆಯಿತಾ? ಇಲ್ಲಿ ಗುರುತು ಮಾಡಿದಿರಾ, ದಂಡಿ ಇಲ್ಲಿ ಬರುತ್ತೆ. 1 ಮಾರ್ಚ್ ಬಂತು, ಇವಾಗ ಒಂದು ಲೈನಲ್ಲಿ ಅದರ ಬಗ್ಗೆ ಹೇಳಿಬಿಟ್ರೆ ಇಲ್ಲಿ 2 ಮಾರ್ಚ್ ಬಂತು ನಿಮಗೆ. ಇವಾಗ ಇವಾಗ ನೆಕ್ಸ್ಟ್ ಕಂಚಿ, ಕಂಚಿ ಎಲ್ಲಿ ಬರುತ್ತೆ, ಕಂಚಿ ಇಲ್ಲಿ ಬರುತ್ತೆ, ಆಯಿತಾ? ಆ ಕಂಚಿ ಹಾಕಿದ ನಂತರ ಇಲ್ಲಿ ಏನು ಬರೀಬೇಕು, ಕಂಚಿ, ಕಂಚಿಪುರಂ ಅದಕ್ಕೆ ಇನ್ನೊಂದು ಹೆಸರು. ಇದು ತಮಿಳುನಾಡಿನ ಮದ್ರಾಸಾ ಸಮೀಪದಲ್ಲಿದೆ. ಇದು ಪಲ್ಲವರ ರಾಜಧಾನಿಯಾಗಿತ್ತು. ಇಷ್ಟೇ ಬರೀರಿ ಸಾಕು, ಆಯಿತಾ? ಇಲ್ಲಿ ವೈಷ್ಣವ ದೇವಾಲಯಗಳಲ್ಲಿ ಪ್ರಸಿದ್ಧವಾಗಿದೆ ಇದು ಅಂತ ಬರೀರಿ, ಆಯಿತಾ? ಇವಾಗ ಅದೇ ರೀತಿ ಪಾಟಲಿಪುತ್ರ, ಪಾಟಲಿಪುತ್ರ ಇಲ್ಲಿ ಬರುತ್ತೆ. ಏನು ಬರೀಬೇಕು ಪಾಟಲಿಪುತ್ರ? ಗಂಗಾ ನದಿಯ ದಂಡೆಯ ಮೇಲಿರುವ ಇದು ಪ್ರಸ್ತುತ ಪಟ್ಟಣ ಎಂದು ಕರೆಯಲ್ಪಡುತ್ತಿರುವ ಬಿಹಾರ್ ರಾಜ್ಯದ ರಾಜಧಾನಿಯಾಗಿದೆ. ಇದು ಮಗಧ ಸಾಮ್ರಾಜ್ಯ, ಮೌರ್ಯ ಸಾಮ್ರಾಜ್ಯ ಮತ್ತು ಗುಪ್ತ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಅಂತ ಇಷ್ಟೇ ಬರೀರಿ ಸಾಕು. ದೇವಗಿರಿ, ದೇವಗಿರಿ ಇಲ್ಲಿ ಬರುತ್ತೆ. ದೇವಗಿರಿ ಇದಕ್ಕೆ ಏನು ಬರೀತೀರಾ ನೀವು, ಇಲ್ಲಿ ನೋಡಿ, ಇದು ಮಹಾರಾಷ್ಟ್ರದಲ್ಲಿದೆ. ಅಲ್ಲಾವುದ್ದೀನ್ ಖಿಲ್ಜಿಯು ಈ ನಗರದ ಮೇಲೆ ದಂಡಯಾತ್ರೆಗಳನ್ನು ಕೈಗೊಂಡನು. ಮೊಹಮ್ಮದ್ ಬಿನ್ ತುಗ್ಲಕ್ ದೇವಗಿರಿಯ ಸಮೀಪ ಬಳಿ ಒಂದು ದೌಲತಾಬಾದ್ ಎಂಬ ತನ್ನದೇ ಆದ ಹೊಸ ನಗರವನ್ನು ನಿರ್ಮಿಸಿದನು. ಅಂದರೆ ಮಂಗೋಲಿಯರ ದಾಳಿ ಭಾಳ ಆಗ್ತಿತ್ತು ಅವನ ಮೇಲೆ, ಮೊಹಮ್ಮದ್ ಬಿನ್ ತುಗ್ಲಕ್ನ ಮೇಲೆ. ಹೀಗಾಗಿ ಅವಾಗ ತನ್ನ ರಾಜಧಾನಿಯನ್ನು ದೇವಗಿರಿಯ ಸಮೀಪ ದೌಲತಾಬಾದ್ ಎಂಬ ನಗರವನ್ನು ನಿರ್ಮಾಣ ಮಾಡ್ತಾನೆ. ಇಷ್ಟು ಬರೆದರೆ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಅದರ ಬಗ್ಗೆ ಬರೀಬೇಕು, ಆ ಸ್ಥಳದಲ್ಲಿ ಏನು ಘಟನೆಯಾಗಿದೆ, ಏನು ಐತಿಹಾಸಿಕವಾಗಿದೆ, ಅಷ್ಟೇ ಬರೀರಿ. ಜಲಿಯನ್ ವಾಲಾಬಾಗ್, ಓಕೆ, ಜಲಿಯನ್ ವಾಲಾಬಾಗ್ ಇಲ್ಲಿ ಬರುತ್ತೆ. ಏನು ಬರೀತೀರಾ ಅದರ ಬಗ್ಗೆ, ಇಲ್ಲಿ ನೋಡಿ, ಜಲಿಯನ್ ವಾಲಾಬಾಗ್ ಬಗ್ಗೆ ಏನು ಬರೀತೀರಾ? ಇದು ಪಂಜಾಬಿನ ಅಮೃತಸರದಲ್ಲಿದೆ. ರೌಲತ್ ಕಾಯ್ದೆಯ ವಿರುದ್ಧ ಪ್ರತಿಭಟಿಸುತ್ತಿದ್ದ ನಿರಾಯುಧ ಜನರನ್ನು ಜನರಲ್ ಡಯ್ಯರ್ ಎಂಬುವನು 1919 ಕೊಲೆಗೈದನು ಅಂತ ಇಷ್ಟೇ ಬರೀಬೇಕು. ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ಇದೆ ಅಲ್ಲಿ ಸಬ್ ಟೈಟಲ್ಸ್. ಮೇನ್ ಪ್ಲೇಸಸ್ಗಳು ಅಷ್ಟೇ, ಆಯಿತಾ? ಇವಾಗ ಹಂಪಿ, ಹಂಪಿ ಇಲ್ಲಿ ಬರುತ್ತೆ. ತುಂಗಭದ್ರಾ ನದಿಯ ದಡದ ಮೇಲಿರುವ ಇದು ಬಳ್ಳಾರಿ ಜಿಲ್ಲೆಯಲ್ಲಿದೆ. ಇದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಅಂತ ಇಷ್ಟೇ ಬರೀರಿ. ವಿರೂಪಾಕ್ಷ ದೇವಾಲಯ, ವಿಜಯ ವಿಠಲ ದೇವಾಲಯ, ಕಲ್ಲಿನ ರಥ ಮುಂತಾದವು ಹಂಪಿಯ ಭವ್ಯವಾದ ಸ್ಮಾರಕವಾಗಿದೆ. ಹಳೆಬೀಡು ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ ಹಳೆಬೀಡು. ಇದು ಹಾಸನ ಜಿಲ್ಲೆಯಲ್ಲಿದೆ. ಇದರ ಮೊದಲ ಹೆಸರು ದೋರ ಸಮುದ್ರ ಮತ್ತು ಹೊಯ್ಸಳರ ರಾಜಧಾನಿ ಹೊಯ್ಸಳೇಶ್ವರ ಮತ್ತು ಶಾಂತಳೇಶ್ವರ ಇಲ್ಲಿ ದೇವಾಲಯಗಳಿವೆ ಅಂತ ಇಷ್ಟೇ ಬರೀರಿ ಸಾಕು. ಇಷ್ಟೇ ಬರೆದರೆ ನಿಮಗೆ ಮಾರ್ಕ್ಸ್ ಕೊಡ್ತಾರೆ ರೀ, ಇಷ್ಟೇ ಬರೀಬೇಕು. ಅದೇ ರೀತಿ ಪಾನಿಪತ್, ಆಯಿತಾ? ಪಾನಿಪತ್ ಇದರ ಬಗ್ಗೆ ಏನು ಬರೀತೀರಾ? ಇದು ಹರಿಯಾಣ ರಾಜ್ಯದಲ್ಲಿದೆ. ಭಾರತ ಇತಿಹಾಸದಲ್ಲಿ ಇದೊಂದು ಪ್ರಸಿದ್ಧ ಕದನ ಭೂಮಿಯಾಗಿದೆ. ಓಕೆ, 1126 ಒಂದನೆಯ ಪಾನಿಪತ್ ಕದನ ನಡೆಯಿತು, 1156 ಎರಡನೆಯ ಪಾನಿಪತ್ ಕದನ ಇಲ್ಲೇ ನಡೆಯಿತು. ಇಷ್ಟೇ ಬರೀರಿ. ಕೊಲ್ಕತ್ತಾ ಇಲ್ಲಿ ಬರುತ್ತೆ, ಕೋಲ್ಕತ್ತಾ ಬಗ್ಗೆ ಏನು ಬರೀತೀರಾ? ಭಾರತದಲ್ಲಿ ಇದು ಬ್ರಿಟಿಷರ ಪ್ರಥಮ ರಾಜಧಾನಿಯಾಗಿತ್ತು ಕೋಲ್ಕತ್ತಾ. ಇಷ್ಟೇ ಬರೀರಿ ಸಾಕು. ಭಾರತದಲ್ಲಿ ಬ್ರಿಟಿಷರ ಮೊದಲನೆಯ ರಾಜಧಾನಿ, ಓಕೆ, ಕೋಲ್ಕತ್ತಾ. ಇಲ್ಲಿ ನೋಡಿ, ಕೋಲ್ಕತ್ತಾ ಸಮೀಪ ಬೇಲೂರು ಎಂಬುದಲ್ಲಿ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಠವನ್ನು ಸ್ಥಾಪಿಸಿದರು ಅಂತ ಇಷ್ಟೇ, ಆಯಿತಾ? ಇವಾಗ ತಕ್ಷಶೀಲ, ತಕ್ಷಶೀಲ ಇಲ್ಲಿ ಬರುತ್ತೆ, ತಕ್ಷಶೀಲ ಇಲ್ಲಿ ಬರುತ್ತೆ. ಓಕೆ, ತಕ್ಷಶೀಲ ಇಲ್ಲಿ ಬರುತ್ತೆ. ನೀವು ಯಾವುದಾದ್ರೂ 5 ಸ್ಥಳಗಳನ್ನು ನೋಡ್ಕೋಬೇಕಾಗುತ್ತೆ ಅಷ್ಟೇ, ಆಯಿತಾ? 5 ಸ್ಥಳಗಳು ಎಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಳಿ. ಮೇನ್ ನಾನು ಸ್ಥಳಗಳು ಯಾವ್ದು ಹೇಳಿದ್ದೇನೆ ಅದೇ ನೋಡ್ಕೋಬೇಕಾಗುತ್ತೆ. ಇದು ಪಾಕಿಸ್ತಾನದಲ್ಲಿದೆ ತಕ್ಷಶಿಲ. ಇದು ಗಾಂಧಾರ್ ಪ್ರಾಂತ್ಯದ ರಾಜಧಾನಿಯಾಗಿತ್ತು. ಇಷ್ಟೇ ಬರೀರಿ ಸಾಕು. ಪ್ರಾಚೀನ ಭಾರತದಲ್ಲಿ ಪ್ರಮುಖ ವಿದ್ಯಾಕೇಂದ್ರವಾಗಿತ್ತು ಅಂತ. ಮ್ಯಾಪ್ನಲ್ಲಿ 1, 2 ಅಂತ ಹಾಕಕ್ಕೆ ಹೋಗ್ಬೇಡ್ರಿ. ಓನ್ಲಿ ಮ್ಯಾಪ್ನಲ್ಲಿ ಏನು ಮಾಡಬೇಕು ಗೊತ್ತಾ? ಓನ್ಲಿ ಮ್ಯಾಪ್ನಲ್ಲಿ ಏನು ಮಾಡಬೇಕು, ಟಿಕ್ ಹಾಕಬೇಕು. ಆ ಟಿಕ್ ಹಾಕಿದ್ದು ಒಂದನೇದು ಆಗ್ರಾ ಆಗಿರ್ಬೋದು ಈ ರೀತಿ, ಆಯಿತಾ? ಎರಡನೇದು ದೇವಗಿರಿ, ಕಂಚಿ 3ನೇದು, ಈ ರೀತಿ ಟಿಕ್ ಹಾಕಬೇಕು ನೀವು. ಇಲ್ಲಿ ಎಲ್ಲ ಬರೀದು, ಆಮೇಲೆ ನಿಮ್ಮ ಆನ್ಸರ್ ಸೀಟ್ನಲ್ಲಿ ಆ ಸ್ಥಳ ಏನು ನೀವು ಗುರುತು ಮಾಡಿರಲ್ಲ ಅದರ ಬಗ್ಗೆ ಬರೀರಿ. ಜಲಿಯನ ವಾಲಾಬಾಗ್, ತಕ್ಷಶೀಲ, ಆಯಿತಾ, ಹಳೆಬೀಡು, ಕಂಚಿ, ಹಂಪಿ, ಕೋಲ್ಕತ್ತಾ, ಪಾಟಲಿಪುತ್ರ, ಶ್ರೀರಂಗಪಟ್ಟಣ. ಓಕೆ, ಶ್ರೀರಂಗಪಟ್ಟಣ, ಆಯಿತಾ? 10 ಅಂಕದ ಪ್ರಶ್ನೆಯಲ್ಲಿ ಯಾವುದು ಪ್ರಶ್ನೆ? ಮೊಹಮ್ಮದ್ ಬಿನ್ ತುಗ್ಲಕ್ನ ಪ್ರಶ್ನೆ, ಆಯಿತಾ? 10 ಅಂಕದ ಪ್ರಶ್ನೆಯಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಗೊತ್ತಾಗುತ್ತಲ್ಲ, ಮೊಹಮ್ಮದ್ ಬಿನ್ ತುಗ್ಲಕ್ ಅಂತ ಒಂದು 10 ಅಂಕದ ಒಂದು ಪ್ರಶ್ನೆ ಇದೆ ನೋಡಿ, ಆಯಿತಾ? ಅದೊಂದು ಪ್ರಶ್ನೆ. ಮತ್ತು ಅದೇ ರೀತಿ ಸಾರಾ ವಿಶ್ವೇಶ್ವರ ಬಗ್ಗೆ 10 ಅಂಕದ ಪ್ರಶ್ನೆ, ಇಮ್ಮಡಿ ಪುಲಿಕೇಶಿಯ ಸಾಧನೆಗಳು 10 ಅಂಕದ ಪ್ರಶ್ನೆಯಲ್ಲಿ, ಡಿಸ್ಕ್ರೈಬ್ ದ ಅಚೀವ್ಮೆಂಟ್ಸ್ ಆಫ್ ಇಮ್ಮಡಿ ಪುಲಿಕೇಶಿ, ಬುದ್ಧನ ಕ್ವಶನ್. ಓಕೆ, ಎಕ್ಸ್ಪ್ಲೇನ್ ದ ಟೀಚಿಂಗ್ ಆ್ಯಂಡ್ ಲೈಫ್ ಆಫ್ ಬುದ್ಧಾಸ್, ಆ ಒಂದು ಪ್ರಶ್ನೆ ಆಗಿರ್ಬೋದು. ಸಿಂಪಲ್ ಸ್ನೇಹಿತರೆ, ಇಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ? 2
ಅಷ್ಟೇ ಬರಬೇಕು ನೀವು 10 ಅಂಕದ ಪ್ರಶ್ನೆಯಲ್ಲಿ. ಆಯಿತಾ, ಇದರೊಳಗಿಂದು ಎರಡು ಬಂದೇ ಬರುತ್ತೆ ನಿಮಗೆ. ಹೆಚ್ಚಾಗಿ ಬುದ್ಧನ ಬಗ್ಗೆ, ಸರಮೇಶ್ವರ ಬಗ್ಗೆ ಮತ್ತು ಅದರ್ತಿ ಮೊಹಮ್ಮದ್ ಬಿನ್ ತುಗ್ಲಕ್ನ ಬಗ್ಗೆ, ಇಮ್ಮಡಿ ಪುಲಿಕೇಶಿ ಬಗ್ಗೆ ಕೇಳ್ತಾನೆ. ಈ ನಾಲ್ಕು ಕೇಳ್ತಾನೆ ಸ್ನೇಹಿತರೆ, ನೀವು ಯಾವುದಾದ್ರೂ ಎರಡು ಬರೀರಿ. ಆಯ್ತಲ್ಲ, 20 ಮಾರ್ಕ್ಸ್ ಇಲ್ಲೇ ಬಂತು, ಇಲ್ಲೊಂದು ಮ್ಯಾಪ್ ಇವಾಗ 10 ಮಾರ್ಕ್ಸ್ ಬಂತು, ಟೋಟಲ್ 30 ಮಾರ್ಕ್ಸ್. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಕಾಲಾನುಕ್ರಮ ಎಲ್ಲ ಹೇಳಿದ್ದೀನಿ, ಅಲ್ಲಿ ನಿಮಗೆ 40 ಮಾರ್ಕ್ಸ್. ಎಷ್ಟಾಯಿತು? ಓಕೆ, 40, 50, 60, 70 ಮಾರ್ಕ್ಸ್. ಇನ್ 5 ಅಂಕದ ಪ್ರಶ್ನೆಯಲ್ಲಿ ಯಾವುದು ಇಂಪಾರ್ಟೆಂಟ್ ಅಂದರೆ ನಿಮಗೆ ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವವನ್ನು ಸಂಕ್ಷಿಪ್ತವಾಗಿ ವಿವರಿಸ್ರಿ. ಓಕೆ, ಬ್ರೀಫ್ಲಿ ಎಕ್ಸ್ಪ್ಲೇನ್ ಇನ್ಫ್ಲುಯೆನ್ಸ್ ಆಫ್ ಜಿಯೋಗ್ರಫಿ ಆನ್ ದ ಹಿಸ್ಟ್ರಿ ಆಫ್ ಇಂಡಿಯಾ. ಆ ಒಂದು ಪ್ರಶ್ನೆ, ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವವನ್ನು ಸಂಕ್ಷಿಪ್ತವಾಗಿ ವಿವರಿಸ್ರಿ. ಮತ್ತು ಇಲ್ಲಾಂದರೆ ವೈವಿಧ್ಯತೆಯಲ್ಲಿ ಏಕತ ಭಾರತದ ಪ್ರಮುಖ ಲಕ್ಷಣಗಳನ್ನು ವಿವರಿಸ್ರಿ. ಓಕೆ, ಯುನಿಟಿ ಡೈವರ್ಸಿಟಿ ಇನ್ ದ ಸೈಲೆಂಟ್ ಫ್ಯೂಚರ್ಸ್ ಆಫ್ ಇಂಡಿಯನ್. ಆ ಒಂದು ಪ್ರಶ್ನೆ, ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳು. ಓಕೆ, ಎಕ್ಸ್ಪ್ಲೇನ್ ದ ಫ್ಯೂಚರ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ. ಇದರೊಳಗಿಂದು ಯಾವುದಾದ್ರೂ ನಿಮಗೆ ಪ್ರಶ್ನೆಗಳು ಕೇಳ್ತಾರೆ, ಇಲ್ಲಾಂದರೆ ಚೋಳ ಚಾಪ್ಟರ್ ಮೇಲೆ ನಿಮಗೆ ಚೋಳರ ಗ್ರಾಮಾಡಳಿತವನ್ನು ವಿವರಿಸ್ರಿ, ಡಿಸ್ಕ್ರೈಬ್ ದ ವಿಲೇಜ್ ಅಡ್ಮಿನಿಸ್ಟ್ರೇಷನ್. ಆ ಒಂದು ಪ್ರಶ್ನೆ, ಒಂದನೇ ರಾಜೇಂದ್ರ ಚೋಳನ ಸಾಧನೆಗಳು ಅಂತ ಇದೆ ಅದರೊಳಗೆ, ಡಿಸ್ಕ್ರೈಬ್ ದ ಅಚೀವ್ಮೆಂಟ್ಸ್ ಆಫ್ ಫಸ್ಟ್ ರಾಜೇಂದ್ರ ಚೋಳ. ಅದು ಪ್ರಶ್ನೆ ಇಂಪಾರ್ಟೆಂಟ್ ಇಲ್ಲ, ಅದು ಓದಕ್ಕೆ ಹೋಗಬೇಡ್ರಿ. ನಿಮಗೆ ಚೋಳರ ಗ್ರಾಮಾಡಳಿತ ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ ಈ ಬಾರಿ, ಚೋಳರ ಗ್ರಾಮಾಡಳಿತ. ಇವಾಗ ಅದೇ ರೀತಿ ನಿಮಗೆ ಶಂಕರಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನು ವಿವರಿಸ್ರಿ. ಆಯಿತಾ, ಎಕ್ಸ್ಪ್ಲೇನ್ ದ ಲೈಫ್ ಆ್ಯಂಡ್ ಟೀಚಿಂಗ್ ಆಫ್ ಶಂಕರಾಚಾರ್ಯ ಪ್ರಶ್ನೆ. ಅದೇ ರೀತಿ ಬಸವೇಶ್ವರ ಸಾಮಾಜಿಕ ಧಾರ್ಮಿಕ ಸುಧಾವರಣೆಗಳನ್ನು ಚರ್ಚಿಸಿ. ಆ ಒಂದು ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೋಷಿಯಲ್ ರಿಲೀಜಿಯಸ್ ರಿಫಾರ್ಮ್ಸ್ ಆಫ್ ಬಸವೇಶ್ವರಯ್ಯ ಪ್ರಶ್ನೆ. ಒಂದು ಬಾರಿ ನಿಮಗೆ ಮಧ್ವಾಚಾರ್ಯ ಪ್ರಶ್ನೆ ಕೇಳ್ಬಿಡ್ತಾನೆ, ಯಾಕೆಂದರೆ ಶಂಕರಾಚಾರ್ಯ ಮತ್ತು ಬಸವೇಶ್ವರ ನೀವು ಓದ್ಕೊಂಡು ಹೋಗಿರ್ತೀರ, ನಿಮಗೆ ಮಧ್ವಾಚಾರ್ಯ ಕೇಳ್ಬಿಡ್ತಾನೆ. ಸೊ ಅದಕ್ಕೆ ಮಧ್ವಾಚಾರ್ಯ ಒಂದು ನೋಡ್ಕೊಂಡು ಬಿಡ್ರಿ, ಯಾಕೆಂದರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅದು ಕೂಡ ಪ್ರಶ್ನೆ. ಎಕ್ಸ್ಪ್ಲೇನ್ ದ ಲೈಫ್ ಆ್ಯಂಡ್ ಟೀಚಿಂಗ್ ಆಫ್ ಮಧ್ವಾಚಾರ್ಯ ಪ್ರಶ್ನೆ ಮತ್ತು ಬಸವೇಶ್ವರ ಪ್ರಶ್ನೆ ಮತ್ತು ಅದೇ ರೀತಿ ಶಂಕರಾಚಾರ್ಯ ಪ್ರಶ್ನೆ. ಈ ಮೂರು ಪ್ರಶ್ನೆಗಳಲ್ಲಿ ಒಂದು ಕವರ್ ಆದರೆ, ಒಂದೇದ್ದಲ್ಲಿ ಒಂದು ಕವರ್ ಆದರೆ ಎರಡು ಬರ್ದಂಗೆ ನಮಗೆ. 10 ಮಾರ್ಕ್ಸ್ ಬಂತು, ಔಟ್ ಆಫ್ ಔಟ್ ಆಗುತ್ತೆ ಸ್ನೇಹಿತರೆ. ಅರ್ಥ ಆಯ್ತಾ? ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಅರ್ಥ ಆಯ್ತಾ ಈ ರೀತಿಯಲ್ಲಿ? ಮತ್ತು ಅದೇ ರೀತಿ ಇಲ್ಲಿ ನಮಗೆ 10 ಅಂಕದ ಪ್ರಶ್ನೆಯಲ್ಲಿ ಬುದ್ಧನ ಪ್ರಶ್ನೆ ನೀವು ಓದಲೇಬೇಕು, ಇಮ್ಮಡಿ ಪುಲಿಕೇಶಿಯ ಪ್ರಶ್ನೆ, ಅದೇ ರೀತಿ ಮೊಹಮ್ಮದ್ ಬಿನ್ ತುಗ್ಲಕ್ನ ಪ್ರಶ್ನೆ, ಅದೇ ರೀತಿ ಸರ್ ಎಂ ವಿಶ್ವೇಶ್ವರ ಪ್ರಶ್ನೆ ಓದಲೇಬೇಕು, ಮತ್ತು ಅದೇ ರೀತಿ ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಗಳು ನೋಡ್ಕೊಳ್ಳಿ, ಮತ್ತು ಅದೇ ರೀತಿ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣಗಳು ಮತ್ತು ಪರಿಣಾಮಗಳು ನೋಡ್ಕೊಳ್ಳಿ. ಓಕೆ, ಇನ್ ಫಸ್ಟ್ ವಾರ್ ಕಾಸಸ್ ಆ್ಯಂಡ್ ಕಾನ್ಸಿಕ್ವೆನ್ಸ್, ಆ ಒಂದು ಪ್ರಶ್ನೆ ನೋಡ್ಕೊಂಡು ಬಿಡ್ರಿ. ಆಯಿತಾ, ಮತ್ತು ಅದೇ ರೀತಿ ವೈ ವಾಸ್ ದ ಮೊಹಮ್ಮದ್ ಬಿನ್ ತುಗ್ಲಕ್ ಪಾಸಿಟಿವ್ ಅಂತ ಇದೆಯಲ್ಲ, ಆ ಒಂದು ಪ್ರಶ್ನೆ. ವೈ ವಾಸ್ ಕಾಲ್ಡ್ ಸರ್ ಎಂ ವಿಶ್ವೇಶ್ವರಯ್ಯ ಮಾಡರ್ನ್ ಮೈಸೂರು ಮೈಕರ್, ಆ ಒಂದು ಪ್ರಶ್ನೆ. ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಒಡೆಗಳು, ಈ ಪ್ರಶ್ನೆಗಳು. ಓಕೆ, ಎಕ್ಸ್ಪ್ಲೇನ್ ದ ಲೈಫ್ ಆ್ಯಂಡ್ ಟೀಚಿಂಗ್ ಆಫ್ ಬುದ್ಧಾಸ್ ಪ್ರಶ್ನೆ, ಈ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಅಚೀವ್ಮೆಂಟ್ಸ್ ಆಫ್ ಇಮ್ಮಡಿ ಪುಲಿಕೇಶಿ, ಇಮ್ಮಡಿ ಪುಲಿಕೇಶಿಯ ಸಾಧನೆಗಳು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಬೆಸ್ಟ್ ಆಫ್ ಲಕ್. 5 ಅಂಕದ ಪ್ರಶ್ನೆ, 10 ಅಂಕದ ಪ್ರಶ್ನೆ ಡಿಸ್ಕಷನ್ ಮಾಡಿದ್ದೀನಿ. ಮತ್ತು 5 ಅಂಕದ ಪ್ರಶ್ನೆಯಲ್ಲಿ ಇನ್ನೊಂದು ನಿಮಗೆ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದಂದರೆ, ಯಾವುದು ಭಾರತದ ಚಳುವಳಿಯಲ್ಲಿ ಕರ್ನಾಟಕದ ಪಾತ್ರವನ್ನು ವಿವರಿಸಿರಿ. ನಿಮಗೆ 5 ಅಂಕದ ಪ್ರಶ್ನೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಆಯಿತಾ, ಭಾರತದ ಚಳುವಳಿಯಲ್ಲಿ ಕರ್ನಾಟಕದ ಪಾತ್ರ ಮತ್ತು ಅದೇ ರೀತಿ ಭಾರತದ ಚಳುವಳಿಯಲ್ಲಿ ಬೆಳವಣಿಗೆ ಆದ ಪ್ರಮುಖ ಅಂಶಗಳು, ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಇಂಡಿಯನ್ ನ್ಯಾಷನಲ್ ಮೂಮೆಂಟ್ ಆ್ಯಸ್ ಕರ್ನಾಟಕ ಪಾರ್ಟ್ ಅಂದರೆ ಆ್ಯಕ್ಟ್, ಆ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹೀಗೆ ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳಾಗಿರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿದ್ದೇನೆ, ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ. ಆಯಿತಾ, 1 ಮಾರ್ಕ್ಸ್ 2 ಮಾರ್ಕ್ಸ್ ನೋಡ್ಕೊಂಡು ಹೋಗ್ರಿ. ನಿಮಗೆ ಇಲ್ಲಿ ಕಂಚಿ ಆಗಿರ್ಬೋದು, ಪಾಂಡಿಚೇರಿ, ದಂಡಿ, ಪಾಟಲಿಪುತ್ರ, ದೇವಗಿರಿ, ಹಳೆಬೀಡು, ಶ್ರೀರಂಗಪಟ್ಟಣ, ತಕ್ಷಶೀಲ, ಕಲ್ಕತ್ತಾ, ಜಲಿಯನ್ ವಾಲಾಬಾಗ್, ಇವೆಲ್ಲ ಮೇನ್ ಏನಿದೆಯಲ್ಲ ನಿಮಗೆ ಪ್ಲೇಸ್ ಆಗಿರುತ್ತೆ, ಹಂಪಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಎಲ್ಲ ಎಕ್ಸಾಮ್ ಚೆನ್ನಾಗುತ್ತೆ, ಡೋಂಟ್ ವರಿ. ಅಪ್ ಟು ನಿಮ್ಮ ಎಲ್ಲ ಎಕ್ಸಾಮ್ ಮುಗಿಯವರೆಗೆ ನಿಮ್ಮ ಜೊತೆ ಇರ್ತೀನಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಬೆಸ್ಟ್ ಆಫ್ ಲಕ್, ಥ್ಯಾಂಕ್ ಯು ಸೋ ಮಚ್.